ನೋಡು ಕಟ್ ಮಾಡ್ತಾ ಒಂದೇಟ್ಗೆ ನಾನು ಬೆಟ್ಟ ಹಾಕಿ ನೋಡ್ತೀನಿ. ನಂಗೆ ಕಾಫಿ ಅಡಿಯೋದ್ರಲ್ಲಿ ತುಂಬ ಇಷ್ಟ. ಅದಕ್ಕೆ ಸಕ್ಕದಾಗಿ ಎಕ್ಸಾಮ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗುಂಡ ಚಂಪ ಅವರಿಗೆ ಲೆಗ್ಸ್ನ ಹೇಗೆ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ಡಿಫ್ರೆಂಟಾಗಿ ಪ್ರಿಪೇರ್ ಮಾಡ್ತಿದ್ವಿ. ಇವತ್ತು ನಾವು ಯೂಶ್ವಲಿ ಅಡುಗೆ ಮನೇಲೇ ಬೇಯಿಸ್ಬಿಟ್ಟು ಹಾಕ್ಬಿಡ್ತಾ ಇದ್ವಿ, ಬಟ್ ಇವತ್ತು ಆಚೆಗಡೆ ಬೇಯಿಸ್ತಾ ಇದ್ದೀವಿ ಇಲ್ಲಿ ಗಾರ್ಡನಲ್ಲಿ. ಆ್ಯಂಡ್ 100 ಕಾಳುಗಳಿದೆ, ಕಾಳುಗಳು ತೋರಿಸ್ತೀನಿ ಬನ್ನಿ, 100 ಕಾಳುಗಳಿದೆ. ಸೊ ನೋಡೋಣ ಎಷ್ಟು ತಿಂತಾರೆ ಗುಂಡ, ಎಷ್ಟು ತಿಂತಾನೆ ಚಂಪು, ಎಷ್ಟು ತಿಂತಾನೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿ ಹೇಳಿದ್ದೀರಾ ನನಗೆ ದಟ್ ಈ ಉಗುರನ್ನ ತೆಗಿರಿ ಅಂತ. ಆ್ಯಂಡ್ ರಾ ಮೊಟ್ಟೆನ ಕೊಡಬಾರ್ದು ಆ್ಯಂಡ್ ಮೊಟ್ಟೆ ಸಿಪ್ಪೆ ಕೊಡಬಾರ್ದು ಅಂತೆಲ್ಲ, ಬಟ್ ಆ್ಯಕ್ಚುಲಿ ನಾಯಿಗಳಿಗೆ ಕೊಡಬೇಕಂತೆ ತುಂಬ ಜನ ನನಗೆ ಹೇಳಿದ್ದಾರೆ, ನಾಯಿ ಸಾಕಿರೋರು. ಸೊ ಅವರ ಒಂದು ಏನಂತಾರೆ ನಾಲೆಡ್ಜ್ ತೊಗೊಂಡು ನಾವು ಈ ಥರ ಫೀಡ್ ಮಾಡ್ತಾ ಇದ್ದೀವಿ. ಒಳ್ಳೆಯದು ಆ್ಯಕ್ಚುಲಿ ಇದನ್ನೆಲ್ಲ ತೆಗಿಬಾರ್ದಿದೆಲ್ಲ ಅವ್ರಿಗೆ ವಿಟಮಿನ್ಸ್ ಪ್ರೋಟೀನ್ಸು. ಸೊ ಆ್ಯಂಟನಿ ಅಣ್ಣ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ. ಇದನ್ನ ಇವಾಗ ಹೆಂಗೆ ಬಾಯ್ಲ್ ಮಾಡ್ತೀವಿ, ಹೆಂಗೆ ತಿನ್ನಿಸ್ತೀವಿ ಅಂತ ನೋಡೋಣ ಬನ್ನಿ. ನನ್ನ ಪ್ರಕಾರ ಗುಂಡನೇ ಜಾಸ್ತಿ ತಿಂತಾನೆ, ಅವ್ನು ನೋಡಕ್ಕೆ ಹಂಗಿದಾನೆ ಅಷ್ಟೇ, ತಿನ್ನೋದು ಮಾತ್ರ ಚೆನ್ನಾಗಿ ತಿಂತಾನೆ. ಚಂಪುನೇ ತಿನ್ನಲ್ಲ ಹೇಳ್ಬೇಕಂದ್ರೆ. ಹಾಂ ಎಪ್ಪ ಸಿಕ್ಕಾಪಟ್ಟೆ ವೇಟ್ ಐತೆ ಅದು ಮೇಲಿಡಕ್ಕೆ ಪಾತ್ರೆ ಅದಾ ಸ್ಪೆಷಲ್ ಅದಾ. ಅದ್ರಲ್ಲಿ ಆಗಲ್ಲ, ನಾನು ಒಂದು ದೊಡ್ಡ ಪಾತ್ರೆ ತರ್ತೀನಿ ಹಿಡ್ಕೊಳ್ಳಿ. ಏ ಅದ್ರಲ್ಲೇನೆ ಅದ್ರಲ್ಲ ಇನ್ನೇನು ಹೆಂಗ್ ಬರುತ್ತೆ ನೋಡಿದ್ರೆ. ಕಬಾಬ್ ಅವನಿಗೆ ಇವತ್ತು ಕಬಾಬ್ ಇಷ್ಟ ಅಲ್ಲ ಅವನಿಗೆ, ಅದಕ್ಕೆ ಕಬಾಬ್ ಒಂದೇ ತರ ಮಾಡಾಕ್ತಿವಿ. ಪ್ರತಿ ಸತಿನು ನೀರ್ ಹಾಕ್ತಿವಿ, ಅರ್ಶಿನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಿದ್ವಿ. ಈ ಸಲ ಅದ್ ಹೆಂಗ್ ಮಾಡ್ತವ್ರೆ ಹೌದಾ, ನಂಗೆ ಗೊತ್ತಿಲ್ಲ. ನಾನು ಎಲ್ಲ ದೊಡ್ಡ ತಪ್ಪಲಲ್ಲಿ ಮಾಡ್ತಾರೆ ಅನ್ಕೊಂಡೆ. ಇವತ್ತು ಆಯಲ್ ಹಾಕಿ ಬೇಯಿಸೋದು ಒಂದಿನ ಅಲ್ವಾ, ಏನಾಗಲ್ಲ. ಆಯಲ್ ಹಾಕ್ಬಾರ್ದು ಒಂದಿನ ಅಲ್ವಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈ ಮಟನ್ ಅದೇನೋ ಮಾಡ್ತಾರಲ್ಲ ಇದ್ರ ಮೇಲೆ ಏನದು ಹೋಗಿ ಸೊಪ್ಪು ಇರೋ ಕೈ ತೊಳಿ ಇಲ್ಲ ಅಂದ್ರೆ ಕಾಲ್ ಕರೆಕ್ಟ್ ನೋಡಿ ಎಷ್ಟು ಆರ್ಸು ನೋಡಲ್ಲಿ ಅದು ಕೋಲ್ಡ್ ಆಗಲ್ಲ ನೋಡಿ ಚಿಕನ್ ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ ಅರ್ಶಿನ ಅರಿಶಿನ ಮಟನ್ ಚಕ್ನ ಮಾಡ್ತಾರಲ್ಲ ಹಂಗೆ ಇವಾಗ ಜಕ 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 ಅಂತ ಹೂ ಕೊಡ್ತಾರೆ ಚಿಲ್ಲಿ ಅಂತ ಡಿಫ್ರೆಂಟ್ ಆಗಿ ಸಾಕ್ಬಿಡೋಣ. ಉಪ್ಪು ಹಾಕದ ನೀರೆತ್ಕೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಇನ್ನೊಂದು ಕೈ ಬೇಕೇನೋ ಅಲ್ವಾ ಎರಡು ಕೈ ನಡ್ಸಕ್ಕೆ ಹೆಂಗ ಆರ್ತು ಗೊತ್ತಾ ಇಲ್ಲಿ ಇಲ್ಲೆಲ್ಲ ಕೆಂಪು ಕೈ ಹೋಗಿ ನಂಗೆ ಸ್ವಲ್ಪ ಉಪ್ಪು ಕೆಂಪು ಜಾಸ್ತಿ ಉಪ್ಪು ಹಾಕ್ಬಾರ್ದು ನೀರ್ ಹಾಕ್ಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ ಬೇಯುತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಸ್ವಲ್ಪ ಕಡಲೆಲ್ಲ ನೀರ್ ಬಂದ್ಬಿಡ್ತೀವಿ ತಗೊಳ್ಳಿ ಬಟ್ಟೆ ಇಡ್ಕೊಳ್ಳಿ ಒಂದ್ ಕೈಯಲ್ಲಿ ಸ್ಪೂನ್ ಕೊಡಿ ಇಟ್ಕೊಂಡು ಬಂದು ಮಾಡ್ತಾ ಇರ್ತೇನೆ
ಇದನ್ನ ಕ್ಲೀನಾಗಿ ಕಟ್ ಮಾಡ್ಬಿಟ್ಟಿದ್ರೆ ಎರಡು ಭಾಗ ಮಾಡಿದ್ರೆ ಪಕ್ಕ ಬಿನ್ನಾಗಿರೋದು. ಹಾ ಅವನಿಗೆ ನುಂಕಾದನೆ ಆಗ ಗೆಲಾಗ ಚಂಪು. ಅದು ಒಂದೇ ಕಡೆ ಹಿಂಗೆ ಗುದ್ದೆ ಮಾಡ್ಬಿಡಿ ಬೇಯಲ್ಲ ಫುಲ್ ಹಿಂಗೆ ಅಂಡು ಬಿಡೋ ಹೇಳ್ತೀನಿ. ಹೆಂಗ್ ಮಾಡಿದ್ರು ಸಿಂಪಲ್ ಬೈಕ್ ಕೊಡುತ್ತೆ ಏನಿಲ್ಲ ಯಾಕಂದ್ರೆ ಫ್ರಿಡ್ಜಲ್ಲಿ ಇತ್ತಲ್ಲ ಬೇಗ ನಿನ್ನೆಯಿಂದ ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ. ಪಿಂಕಿ ಆರ್ತಿ ಉರಿತಿದ್ಯಾ ಇನ್ನೊಂದು ಸ್ವಲ್ಪ ಆಗ್ತಕ್ಕೆ ಅದಿದ್ದನ್ನೇ ಹಾಕಿ ಲೀವ್ಸ ಲೀವ್ಸ್ ಲೀವ್ಸ್ ಬೇಯ್ತಾ ಇದೆ. ಇವತ್ತು ಗಾರ್ಡನಿಗೆಲ್ಲ ನೀರು ಹಾಕಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಆಂಟೋನಿ ಅಣ್ಣ ಇಲ್ಲಾಂದ್ರೆ ನಿಖಿಲ್ ಅವ್ರು ನೀರು ಹಾಕ್ತಾರೆ. ಇವತ್ತು ಫಾರ್ ಎ ಚೇಂಜ್ ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ಇವಾಗ ಫ್ರೀ ಆಗಿದ್ಯಲ್ವಾ ಅವರೆಲ್ಲ ಅಲ್ಲಿ ಬೇಯಿಸ್ತಾ ಇದ್ದಾರೆ. ಸೊ ಹಂಗಾಗಿ ನಾನೇ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದು ಹೆಂಗೆ ಅಂದರೆ ಗ್ರಾಸು ಒಂದು ಕಡೆಯಿಂದ ಒಣ್ಕೊಂಡು ಬರುತ್ತೆ ಆಮೇಲೆ ಅದೇ ಚಿಗುರುತ್ತೆ ಹಂಗೆ ಒಣಗಿರೋ ಕಡೆ ಮತ್ತೆ ಚಿಗುರುತ್ತೆ ಅದೇನೆ ಒಂದು ಸ್ವಲ್ಪ ದಿನ ಆದಮೇಲೆ. ಸೊ ಇದಕ್ಕೆಲ್ಲ ನೀಟಾಗಿ ಡೈಲಿ ಒನ್ ಟೈಮ್ ನೀರು ಹಾಕಿದ್ರೆ ಸಾಕು. ನೀನೇನು ಹುಲಿನ ನೀನು ಹುಲಿನ ನೀನು ಹಾ ಹಿಂಗೆ ಕೂತಿದ್ಯಲ್ಲ ಹುಲಿ ಏನೋ ನೀನು ಚಂಪು ವಾಕ್ 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 ಚಂಪು ವಾಕ್. ಏನು ರಿಯಾಕ್ಷನ್ ಇಲ್ಲ ಚೇಂಜೇ ಇಲ್ಲ ರಿಯಾಕ್ಷನ್. ಪೈಪ್ ಹಿಡ್ಕೋ ಕೂತ್ಬಿಟ್ಟವನೆ ವಾವ್ ಮೆನ್ಸ್ ಏನು ಕಿಸಿ ಅದು ನೋಡಿ ಫ್ರೆಂಡ್ಸ್ ಇವರು ನಾನು ನೋಡಿ ನೋಡಿ ಏನೇನೋ ಹೇಳಿ ಹೇಳಿ ಕಿಸಿತಾರೆ. ತೋರಿಸ್ರಿ ಮಕನ ಹಂಗೆ ಮೆನ್ಸ್. ಇದು ಇನ್ನೂ ಸ್ವಲ್ಪ ಇದೆ ಅದು ಎರಡನೇ ರೌಂಡ್ಗೆ ಹಾಕ್ಬೇಕು. ಒಂದನೇ ರೌಂಡ್ ಮುಗ್ದಿದೆ. ವಾ ಏನು ಇಷ್ಟೊಂದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದು ಫ್ರೈ ಆಗಿರೋದು ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದಲ್ಲ ರೋಸ್ಟ್ ಆಗಿರೋದು. ಯಾ ಇವಾಗ ರೌಂಡ್ ಟು ಹಾಕಿ ಇದು ಕಂಪ್ಲೀಟ್ ಆಗಿದೆ. ಅದಕ್ಕೆ ಇನ್ನೇನು ಬೇಡ ಮಸಾಲೆ ಅದರಲ್ಲೇ ಐತೆ ಸಾಕು ಅದರಲ್ಲೇ ಬೇಯಲಿ. ಫುಲ್ ಹಾಕ್ಬಿಡಿ ಮಿಕ್ಕಿದ್ರೆ ಇನ್ನು ಬೀದಿನ ಈಗ ಹಾಕಿದ್ರೆ ಆಯ್ತು. ಹಾಂ ಆ್ಯಂಡ್ ನೀವು ಕೇಳ್ಬೋದು ಏನ್ತಕ್ಕೆ ನಾವು 100 ತಂದ್ವಿ ಯಾಕೆ ಅವರಿಬ್ರು ಅಷ್ಟೊಂದು ತಿಂತಾರಂತ. ಸಮಟೈಮ್ಸ್ ತಿಂತಾರೆ ಸಮಟೈಮ್ಸ್ ತಿನ್ನಲ್ಲ. ಮಿಕ್ಕಿದ್ರೆ ಇಲ್ಲೇ ನಾವು ಸ್ಟ್ರೀಟ್ ಡಾಗ್ಸ್ಗೂ ಕೂಡ ಹಾಕ್ಬಿಡ್ತೀವಿ. ಇಲ್ಲಿ ಕಡಿಮೆ ವಿಜಯನಗರದಲ್ಲಿ ಬಟ್ ಅಲ್ಲಿ ವಸಂತ ನಗರದಲ್ಲಿ ತುಂಬ ಇದ್ವು ಅಲ್ಲಿ ಹಾಕ್ಬಿಡ್ತಾ ಇದ್ವಿ. ಉಪ್ಪೇನು ಬೇಡ ಅದರಲ್ಲೇ ಇರಲಿ ಸಾಕು ಅದು ಹಂಗೆ ಮುಚ್ಚಿಬಿಡಿ ಬೇಯಲಿ. ಬಿಟ್ಕೊಟ್ಬಿಟ್ರೆ ಹಂಗೆ ಒಂದೇ ಸರಿ ಕಟ್ಟಾಗ್ಬಿಡುತ್ತೆ.
ಚಿಕ್ಕ ಮಗು ಇನ್ನು ಇವನು ಒಂದ್ ವರ್ಷದ ಕ್ವಾಣ ಮರಿ ತಿನ್ಸ್ಬೇಕು ಇವನಿಗೆ. ಓಹೋ ಒಳ್ಳೇದು ಬರೀ ಸೈಡ್ ಸೈಡ್ ಮಾತ್ರನಾ ರಾಜೌಳಿ ರಾಜೌಳಿ ಸುಮ್ಮನೆ ಆಗ್ಬಿಟ್ಟು. ಆ್ಯಂಡ್ ಇವತ್ತು ಗುಂಡಾ ಚಂಪು ಅಷ್ಟು ತಿಂದಿಲ್ಲ, ಯಾಕಂತಂದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ನಾವು ಲೆಗ್ಸ್ ಹಾಕಿ ಹಾಕಿ ಒಂಥರ ಅದು ಜಾಸ್ತಿ ಆಗಿಬಿಟ್ಟಿದೆ. ನಮಗೇನೆ ಜಾಸ್ತಿ ಸ್ವೀಟ್ ತಿಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಆ ಥರ. ಗುಂಡಾ ಒಂದು 15 ತಿಂದಿರ್ಬೋದು, ಚಂಪು ಒಂದು 20-25 ತಿಂದಿರ್ಬೋದು. ಐ ಮೀನ್ ಒಂದು ಸ್ವಲ್ಪ ಜಾಸ್ತಿ ಲೆಗ್ಸ್ ನೈಲ್ಸ್ ಎಲ್ಲ ತಿಂದಿಲ್ಲ, ಇನ್ನು ಮಿಕ್ಕಿದೆಲ್ಲ ತಿಂದಿದ್ದಾರೆ. ಇಷ್ಟು ಇವತ್ತು ತಿಂದಿದ್ದಾರೆ, ಇನ್ನು ಮಿಕ್ಕಿದೆಲ್ಲೂ ಸ್ವಲ್ಪ ರಾತ್ರಿ ಆದಮೇಲೆ ಸ್ಟ್ರೀಟ್ ಡಾಗ್ಸ್ಗೆ ಹಾಕ್ತೀವಿ. ಅಜ್ಜಿ ಅಜ್ಜಿ, ನಿಮ್ಮ ನಿಮ್ಮ ಇಷ್ಟಪಡೋರಿಗೆ ಯೂಟ್ಯೂಬಲ್ಲೆಲ್ಲ ಫುಲ್ ಫೇಮಸ್ ಆಗಿದ್ದೀರಾ, ಏನು ಹೇಳ್ತೀರಾ ನೀವು ಹೇಳಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡನೆ ಸ್ವಲ್ಪ ಜೋರಾಗಿ ಹೇಳಿ. ಏನು ಹೇಳಕ್ಕೆ ಇಷ್ಟಪಡನೆ, ನಮ್ಮ ಈ ಒಂದು ವಿಡಿಯೋಸ್ ಎಲ್ಲ ಮಾಡೋದು ನೋಡಿ, ನಿಮ್ಮ ಮೊಮ್ಮಕ್ಕಳು ವಿಡಿಯೋಸ್ ಎಲ್ಲ ಮಾಡೋದು ನೋಡಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಹೇಳಿ ನಮಗೆ ಒಂದು ಸ್ವಲ್ಪ. ಅಜ್ಜಿಗೆ ಟ್ರಿಪ್ ಹೊಡೆಯೋದಂದ್ರೆ ತುಂಬ ಇಷ್ಟ. ಅಜ್ಜಿ ಇಡೀ ಇಂಡಿಯಾದಲ್ಲಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಮುಂಬೈಗೆ ಹೋಗಿ ಬಂದಿದ್ದಾರೆ, ಕಾಶಿಗೆ ಹೋಗಿ ಬಂದಿದ್ದಾರೆ, ಹಾಗೆ ಎಲ್ಲ ಥರದ ಪ್ಲೇಸಸ್ಸನ್ನು ನೋಡ್ಕೊ ಬಂದಿದ್ದಾರೆ. ಅದರ ಅನಿಸಿಕೆಗಳನ್ನ ಹೇಳ್ಬೋದಾ ನೀವು? ಏನು ಗೊತ್ತಾ, ಅಯ್ಯೋ ಏನು ಹಿಂಗೆ ಕಾಣಿಸ್ತಾ, ಶಾಕ್ ಆಯ್ತಾ? ಸೊ ಏನು ಗೊತ್ತಾ ಫ್ರೆಂಡ್ಸ್, ಇವಳ ವಿಡಿಯೋದಲ್ಲಿ ನಾನಿಲ್ಲ ಅಂದರೆ ಅಯ್ಯೋ ಫ್ರೆಂಡ್ಸ್, ಇದು ನಾನು ಸೇಮ್ ಡೈಲಾಗ್ ನಾನು ಅವಳು ಅವಳ ವಿಡಿಯೋದಲ್ಲೇ ಹೇಳಿದೀನಿ ಅಂದ್ಬಿಟ್ಟು ಕಾಪಿ ಹೊಡೆದ್ಬಿಟ್ಟು ನನ್ನ ವಿಡಿಯೋದಲ್ಲಿ ಹೇಳ್ತಾಳೆ. ನಂಗೆ ಕಾಪಿ ಹೊಡೆಯೋದಂದ್ರೆ ತುಂಬ ಇಷ್ಟ, ಅದಕ್ಕೆ ಸಕ್ಕದಾಗಿ ಎಕ್ಸಾಮಲ್ಲಿ ಕಾಪಿ ಹೊಡಿತಳು. ವತಿ ಹೊಡೆಯಲ್ಲ, ಮಾತಾಡ್ತಾರೆ ಫ್ರೆಂಡ್ಸ್ ಫೋನಲ್ಲಿ, ಹಸಿ ಮಾತಾಡ್ತಾರೆ, ಫೈಟಿಂಗ್ ಫೈಟಿಂಗ್ ಆಡ್ತವ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗನ್ಸ್ತು ಅಜ್ಜಿ ಜೊತೆ ಒಂದು ವಿಡಿಯೋ ಮಾಡಿಸ್ತೀನಿ ನಿಶಾ ಮತ್ತು ಹಾಗೂ ನಿಖಿಲ್ ಅವರ ಯೂಟ್ಯೂಬ್ ಚಾನಲಲ್ಲಿ. ಒಂದು ಐಡಿಯಾ ಬಂತು ಇವಾಗ ನನಗೆ, ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಹಾಗೆ ಎನ್ ಆರ್ ಟಕೀಸ್ ಹಾಗೂ ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್. ಹೆಂಗೆ ನೋಡ್ತಾಳೆ ನೋಡಿ ಫ್ರೆಂಡ್ಸ್, ಬಾಯ್.